ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾವು 3 ಜನ, ನಮ್ಮಪ್ಪ ನಮ್ಮ 5 ಜನ ಸೇರಿ ನಮ್ಮ ಊರಿಗೆ ಹೋಗ್ತಾ ಇದ್ವಿ, ಚನ್ನಪಟ್ಟಣಕ್ಕೆ. ಏನಂದ್ರೆ ಇವತ್ತು ಕಮಾನಂದು ರಿಸೆಪ್ಷನ್, ಸೊ ಹೋಗ್ಬರೋಣ. ಹಂಗೆ ವೀರದು ಮುತ್ತಜ್ಜಿ ಎಲ್ಲ ಬರ್ತಾರಲ್ಲಿ, ಅವನ್ನೆಲ್ಲ ಮಾತಾಡಿಸ್ಕೊಂಡು ನಮ್ಮ ಊರಿಗೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಟೈಮ್ ಆಯಿತು, 10 ಗಂಟೆ 11 ಗಂಟೆ ಮೇಲೆ ಅಂತ ಹೇಳಿದ್ದಾರೆ. ಇಲ್ಲಿಂದ ಹೋಗೋಕೆ 1 ಅವರ್ 2 ಅವರ್ ಬೇಕು ನೋಡ್ರಿ. ಅವಾಗಿನ ಕೂದಲು ಎಳಿತಾವ ನಿದ್ದು, 2 ಟೇಕ್ ಗೊತ್ತಾ. ಮತ್ತೆ ಇವಾಗ ಲಾಂಗ್ ವೀಕೆಂಡ್ ಸಿಕ್ಕಿತ್ತು, ಬಂದು ಆಮೇಲೆ ಶನಿವಾರ, ಭಾನುವಾರ, ಆಮೇಲೆ ಸೋಮವಾರ, ಮತ್ತೆ ಗಾಂಧಿ ಜಯಂತಿ ಅಂತ ಎಲ್ಲ ಎಷ್ಟೊಂದು ಜನ ಟ್ರಿಪ್ಪು ಅಲ್ಲಿ ಇಲ್ಲಿ ಹೋಗಿರ್ತಾರೆ, ಬಟ್ ನಾವೆಲ್ಲೂ ಹೋಗೋಕ್ಕಾಗಿಲ್ಲ. ಸೊ ಈ ಇದರಲ್ಲಾದರೂ ಇವತ್ತು ಹೋಗಿ ಬರೋಣ ಅಂತ ನಾನು ರೆಡಿ ಆಗಿದ್ದೀನಿ. ಇವ್ನು ನೋಡಿ, ಇವನಿಗೆ ಸೂಟ್ ಹಾಕಿದ್ದೀನಿ, ಇವ್ನಿಗೆ ಇನ್ನೂ ಒಂದು ವೇಸ್ಟ್ ಕೋಟ್ ಹಾಕ್ಬೇಕು. ಇದ್ರದ್ದು ಕಾಂಬಿನೇಷನ್ ಕೋಟ್ ಕೂಡ ಇದೆ, ಬಟ್ ಅದನ್ನ ಇವಾಗಲೇ ಹಾಕಿಲ್ಲ, ಅವನಿಗೆ ಇರಿಟೇಟ್ ಆಗುತ್ತೆ. ಆಮೇಲೆ ಅಲ್ಲ ಹತ್ರ ಇನ್ನೇನು ರಿಸೆಪ್ಷನ್ಗೆ ಹೋಗ್ತಾ ಇದೀವಿ ಅಂದಾಗ ಆ ಜಾಕೆಟ್ ಹಾಕೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಆ್ಯಂಡ್ ಸುನಿ ಕೂಡ ಹೊಸ ಡ್ರೆಸ್ ಹಾಕೊಂಡಿದ್ದಾರೆ. ನಾನು ಅಷ್ಟೇ, ಇದನ್ನು ಹೇಳಬೇಕಂದ್ರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು, ಬಟ್ ಹಾಕೊಳಕ್ಕೆ ಆಗಿರಲಿಲ್ಲ, ಅವತ್ತು ಹುಷಾರಿರಲಿಲ್ಲ ಅನ್ನೋ ಸಿಂಪಲ್ ಹಾಕೊಂಡೆ, ಬಟ್ ಇವತ್ತು ಹಾಕೊಂಡಿದ್ದೀನಿ. ಚೆನ್ನಾಗಿದೆ ಈ ಕಲರ್, ನನ್ನ ಸಖತ್ ಇಷ್ಟ ಆಯಿತು, ಒಂಥರ ರಿಚ್ ಆಗಿ ಚೆನ್ನಾಗಿ ಕಳಿಸ್ತದೆ. ಇದಕ್ಕೆ ಈ ಡ್ರೆಸ್ಗೆ ಏನು ಹೇಳ್ತಾರೆ ಹೆಸರು ಮರ್ತೋಗ್ಬಿಟ್ಟೆ, ಅವ್ರು ಹೇಳಿದ್ರು ಅಂಗಡಿಯವರು, ಬಟ್ ಮರ್ತೋಗ್ಬಿಟ್ಟೆ. ಇನ್ನ ನಾಯರಾ ಕಟ್ ಡ್ರೆಸ್, ಪ್ಯಾಂಟ್ ಇದು ಮಿಡಿ ಕಾಣಿಸ್ತದೆ, ಚೆನ್ನಾಗಿದೆ. ಇದಕ್ಕೆ ಸ್ಲೀವು ಕೊಟ್ಟಿದ್ದಾರೆ, ಬಟ್ ನಾನೇ ಸ್ಲೀವ್ ಏನು ಹೋಲಿಸಿಲ್ಲ, ಬಟ್ ಕರೆಕ್ಟ್ ಫಿಟ್ಟು, ಸೂಪರ್ ಆಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಕಂಪೇರ್ ಮಾಡಿದ್ರೆ ಕಮ್ಮಿ, ಇನ್ನೂ ಕಮ್ಮಿ ಸಿಗುತ್ತೆ. ನಾನು ವರಮಹಾಲಕ್ಷ್ಮಿ ವೀಕಲ್ಲಿ ಹೋಗಿ ಶಾಪಿಂಗ್ ಮಾಡಿದ್ದಕ್ಕೆ ಸ್ವಲ್ಪ ಜಾಸ್ತಿ ಇಸ್ಕೊಂಡ್ರು. ನೀವು ಯಾವುದು ಫಂಕ್ಷನ್ ಇಲ್ಲದ್ರೆ, ಈ ಹಬ್ಬ ಗಿಬ್ಬ ಇಲ್ಲದೇ ಇರೋ ಟೈಮಲ್ಲಿ ಹೋದ್ರೆ ನೀವು ಇನ್ನೂ ಕಮ್ಮಿಗೆ ಬಾರ್ಗೇನ್ ಮಾಡಿ ಇಸ್ಕೊಂಡು ಬರ್ಬೋದು. ಸೊ ಬನ್ನಿ ಹೋಗೋಣ. ನಮ್ಮಮ್ಮ ಕೂಡ ರೆಡಿ, ಆ್ಯಂಡ್ ನಮ್ಮಪ್ಪ ಕೂಡ ರೆಡಿ, ಆ್ಯಂಡ್ ಇದ್ರ ಒಂದಷ್ಟು ಐಟಮು, ಆಮೇಲೆ ಒಂಚೂರು ಬಿಸಿನೀರು ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಅವನಿಗೆ ಇಲ್ಲೇ ತಿನ್ಸ್ಕೊಂಡು ಹೋಗ್ತಾ ಇದ್ದೀವಿ, ಅವನು ಬೇರೆ ಕಡೆ ಎಲ್ಲ ಅಷ್ಟು ತಿನ್ನಲ್ಲ. ಇವಾಗ ಅವ್ನು ಚೇರಲ್ಲಿ ಇಲ್ಲ ರಾಕರಲ್ಲಿ ಕುತ್ಕೊಂಡೆ ಅವನು ತಿನ್ಬೇಕು, ಹಾಗಾಗಿ ಫಸ್ಟ್ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬರೀ ನಾನು ಅಲ್ಲಿ ಫೀಡ್ ಮಾಡ್ಕೊಳ್ಳೋಣ ಅಂತ. ಟೀಟೆ ಆಗಿದೆ ಇದು, ಸರಿ ಬನ್ನಿ ಹೋಗೋಣ. ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನೋಡಿ, ಹಂಗೆ ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ನಮ್ಮ ಅಜ್ಜಿ ಅದೆಲ್ಲ ಒಂದಷ್ಟು ಪ್ಲ್ಯಾನ್ಸ್ ಇದೆ, ಚೆನ್ನಾಗಿರುತ್ತೆ. ಸೊ ನೋಡಿ, ಆ್ಯಂಡ್ ಈ ವಿಡಿಯೋ ಅಷ್ಟೇ, ಪ್ಲೀಸ್ ಲೈಕ್ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಜಾಸ್ತಿ ಏನೂ ಆಕ್ಸಸರೀಸ್ ಹಾಕಿಲ್ಲ, ತುಂಬ ಸಿಂಪಲ್, ನಾರ್ಮಲ್ ಅದೇ ಇಂಚಿನ ಇದ್ದೇನೆ. ಒಂದು ಸಿಂಪಲ್ ಓಲೆ ಹಾಕಿದ್ದೀನಿ, ಯಾಕಂದರೆ ಡ್ರೆಸ್ ಎಷ್ಟು ಗ್ರ್ಯಾಂಡಾಗಿರುವಾಗ ಓಲೆನೂ ಹಾಕಿದ್ರೆ ಇನ್ನೂ ಇದಿರಲ್ಲ ಅಂತ. ಒಂದು ವಾಚ್ ಅಷ್ಟೇನೇನಿಲ್ಲ. ನಮ್ಮ ಅಷ್ಟೇ, ನಮ್ಮ ಎಲ್ಲಿ ಸೀರೆ ಎಲ್ಲ ಹಾಕೊಂಬರಲ್ಲ, ಯಾಕಂದರೆ ನೋ ಇಲ್ಲ ಇಲ್ಲ ಇಲ್ಲ, ಏನೇ ಆದ್ರೂ ಅಷ್ಟೇ ಸೀರೆ ಎಲ್ಲ ಹಾಕೊಂಡು ಬರಲ್ಲ, ತುಂಬ ಕಷ್ಟ ಅಲ್ವಪ್ಪಾ. ಕೂಪುಗೆ ಚಾಕ್ಲೇಟ್ ಕೊಟ್ಬಿಟ್ಟು ಫುಲ್ ನಮ್ಮ ರೆಡಿ ಆಗ್ಬಿಟ್ಟಿದ್ದಾರೆ, ಲಿಪ್ಸ್ಟಿಕ್ ಆ್ಯಂಡ್ ಎಲ್ಲ ಹಾಕೊಂಡು. ಸರಿ ಬಾ, ಕಾರು ಆಚೆ ಇದೆ, ಇನ್ನು ನಾನೊಬ್ಳೆ. ನಾನು ಹೀಲ್ಸ್ ಹಾಕೊಂಬಿಡ್ತೀನಿ ಒಂಚೂರು, ಈ ಪ್ಯಾಂಟ್ ತುಂಬ ಉದ್ದ ಇದೆ, ನಾನು ಹೀಲ್ಸ್ ಹಾಕಿದಾನೆ ಅದೆಲ್ಲ ಕಸ ಗುಡ್ಸಾಕ್ತೀನಿ ನಾನು. ಅಲ್ಲೇ ದಬಾಕೊಟ್ಟೆ ಅವನು, ಅಲ್ಲಿರೋ ಸಕ್ಕರೆ ತಂದು ಕೊಡಿ ಅಂತ ಕೇಳಿ ತಿನ್ಸಿ ಕೊಟ್ಟಿದ್ದೆ. ಅದಕ್ಕೆ ಇವಾಗ ತಲೆ ಉಪಯೋಗಿಸಿ ನಪ್ಪಂಗೆ ಚಾಕ್ಲೇಟ್ ಕೊಡ್ತಾವನು, ನಿಮ್ಮ ಮಗಳಲ್ಲಿ ಎಲ್ಲರೂ ದಬಾಕೊಟ್ಟಲ್ಲಿ ಇಟ್ಕೊಳ್ಳಿ ಅಂಕಲ್ ಅಂತ. ಲೋಬಿಪಿ ಆಗೋಗಿತ್ತು, ಏನು ಮಾಡೋದು, ತಿಂದಿರಲಿಲ್ಲ ಅವತ್ತು. ನೆನ್ನೆ ವೀರ್ದು ಫೋಟೋಶೂಟ್ ಇತ್ತು, ಅದು ಇದು ಅಂದ್ಬಿಟ್ಟು ಸ್ವಲ್ಪ ಸುಸ್ತಾಗಿ ಹೋಗಿ ಲೇಟ್ ಆಗೋಯ್ತು ಊಟ ಮಾಡೋ ಅಷ್ಟರಲ್ಲಿ. ಹಾಗಾಗಿ ಬಾಕಿಕೊಂಡಿತ್ತು, ಬಂದೆ ಬಂದೆ. ತುಂಬ ಜನ ಕೇಳ್ತಾ ಇದ್ರಿ, ಸ್ವಾತಿ ಏರ್ಫಾಲ್ಗೆ ಏನಾದರೂ ಹೇಳಿ ಅಂತ. ನನಗೂ ಅಷ್ಟೇ, ಪೋಸ್ಟ್ ಪಾರ್ಟಮ್ ಏರ್ಫಾಲ್ ತುಂಬಾ ಆಗ್ತಾಯಿತ್ತು. ಎಲ್ಲೇ ನೋಡಿ, ಸೋಫಾ ಮೇಲೆ, ಫೋನ್ ಮೇಲೆ, ನಮ್ಮನೆ ಬೆಡ್ ಮೇಲೆ, ಎಲ್ಲ ಕಡೆ ನನ್ನ ಕೂದಲೇ ಇತ್ತು. ಸುನಿ ಅಂತ ಇದ್ರು, ಎಷ್ಟು ಕೂದಲು ಉದುರುತ್ತಾ ಇದೆ ಅಲ್ವ ಅಂತ. ನನಗೂ ಅದೇ ತಲೆ ಕೆಟ್ಟೋಗಿತ್ತು. ಆಮೇಲೆ ಸರಿ, ಹಂಗೆ ಹುಡುಕುವಾಗ ನನಗೆ ಮಾಮ ಅರ್ಥ ರೋಸ್ ಮೇರಿ ಆಂಟಿ ಏರ್ಫಾಲ್ ಶ್ಯಾಂಪು ಮತ್ತು ಕಂಡೀಷ್ನರ್ನ ಯೂಸ್ ಮಾಡಿದೆ, ಸಖತ್ ರಿಸಲ್ಟು. ಆ್ಯಂಡ್ ಈಗ ಏರ್ಫಾಲ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ, ಹಾಗಾಗಿ ನಿಮಗೂ ಕೂಡ ತೋರಿಸೋಣ. ತುಂಬ ಜನ ಕೇಳ್ತಾ ಇರ್ತೀರಾ ಏರ್ಫಾಲ್ಗೆ ಏನಾದ್ರು ಹೇಳಿ ಸ್ವಾತಿ ಅಂತ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ನಂಗೆ ಇಷ್ಟ ಆಯಿತು. ಇದು ಸೆಕೆಂಡ್ ಬಾಟ್ಲ್ ಆರ್ಡರ್ ಮಾಡಿರೋದು. ಈಗ ನಾನು ಹೇರ್ನ ನಾನು ಕೆರಾಟಿನ್ ಮಾಡಿಸಿದ್ಮೇಲೂ ಇದೇ ಶ್ಯಾಂಪೂ ನಾನು ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿದೆ. ಇದರಲ್ಲಿ 94% ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಸೊ ಆ್ಯಂಡ್ ನಿಮ್ಮ ಕೂದಲಿಗೂ ಕೂಡ ಸ್ಟ್ರೆಂತ್ ಕೊಡುತ್ತೆ. ಆ್ಯಂಡ್ ಕಂಡೀಷ್ನರು ಅಷ್ಟೇ, ತುಂಬ ಚೆನ್ನಾಗಿದೆ. ಇದರಲ್ಲಿ ರೋಸ್ ಮೇರಿ ಇದೆ, ಆ್ಯಂಡ್ ಮತ್ತು
ಮೇತಿ ಇರುತ್ತೆ. ಇದರಲ್ಲಿ ನಿಮ್ಮ ಕಂಡೀಷ್ನರ್ ಹಾಕಿದಾಗ ನಿಮ್ಮ ಕೂದಲು ಡೀಟ್ಯಾಂಗ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಶ್ಯಾಂಪು, ಶ್ಯಾಂಪು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನೀವು ಆರಾಮ್ಸೆ ಈ ಶ್ಯಾಂಪು ಆ್ಯಂಡ್ ಕಂಡೀಷ್ನರ್ನ ಯೂಸ್ ಮಾಡ್ಬೋದು. ಮನೆಯಲ್ಲೇ ಏನೇನೋ ಈ ಮೆಂತ್ಯದು ಹೇರ್ ಪ್ಯಾಕ್ ಎಲ್ಲ ಡಿ ಐ ವೈ ಮಾಡೋಕ್ಕೆಲ್ಲ ನೋಡಿದೆ ಏರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ, ಬಟ್ ತುಂಬ ಮೆಸ್ಸಿ ಅನ್ಸುತ್ತೆ. ವೀನ್ ಇಟ್ಕೊಂಡು ಅದೆಲ್ಲ ಮಾಡಿ ಅಪ್ಲೈ ಮಾಡಿ ವಾಶ್ ಮಾಡೋಕ್ಕೆಲ್ಲ ತುಂಬಾ ಕಷ್ಟ, ಬಟ್ ಅದಕ್ಕಿಂತ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ರೋಸ್ ಮೆರಿ ಇದೆ. ರೋಸ್ ಮೆರಿ ಒಂದು ತುಂಬ ಒಳ್ಳೆಯ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇವಾಗೆಲ್ಲ ನೀವು ನೋಡಿರ್ಬೋದು ತುಂಬ ಜನ ಹೇಳ್ತಾ ಇರ್ತಾರೆ ಅದ್ರ ಬೆನಿಫಿಟ್ಸು ಅದೆಲ್ಲ. ಆ್ಯಂಡ್ ಇದು ಪಾಪ್ಯುಲರ್ ಏನಕ್ಕೆ ಅಂದರೆ ಎಕ್ಸ್ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ನಿಮಗೆ ಹೊಸ ಕೂದಲು ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ರೋಸ್ ಮ್ಯಾರಿ. ಸೊ ಅದು ತುಂಬ ಚೆನ್ನಾಗಿದೆ. ಮತ್ತು ಮೆಂತ್ಯ, ನಿಮಗೆ ಗೊತ್ತು ಮೆಂತ್ಯದಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ಸೊ ಅದು ಇರೋದ್ರಿಂದ ಒಂದು ನಿಮ್ಮ ಕೂದಲು ಸಖತ್ತಾಗೆ ಸ್ಟ್ರೆಂತ್ ಕೊಡುತ್ತೆ. ಸೊ ನೀವು ಚೆಕ್ ಮಾಡಿ, ಬೈ ಮಾಡಿ. ನನಗಂತೂ ಸಖತ್ ಇಷ್ಟ ಆಗಿದೆ. ಆ್ಯಂಡ್ ಮಾಮಾಅರ್ತ್ ಪ್ರಾಡಕ್ಟ್ಸ್ ಬಗ್ಗೆ ನಾನು ನಿಮ್ಗೇನು ಫಸ್ಟ್ ಟೈಮ್ ಹೇಳ್ತಾ ಇಲ್ಲ, ತುಂಬ ಸತಿ ಹೇಳಿದ್ದೀನಿ. ಅವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್, ನೀವು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಅವ್ರ ಹತ್ರ ನಿಮ್ಮ ಆರ್ಡರ್ಗೆ ಒಂದು ಪ್ಲಾಂಟ್ನ ಲಿಂಕ್ ಮಾಡ್ತಾರೆ. ಇದೇ 2025ರಲ್ಲಿ 1 million ಟ್ರೀಸ್ ನೆಡಬೇಕು ಅನ್ನೋ ಒಂದು ಇನಿಷಿಯೇಟಿವ್ನ ತೊಗೊಂಡಿದ್ದಾರೆ. ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ ಮಾಮಾಅರ್ತ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ. ಆ್ಯಂಡ್ ಈ ಪ್ರಾಡಕ್ಟ್ಸಲ್ಲಿ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಮಾಮಾಅರ್ತ್, ಪರ್ಪಲ್ ಎಲ್ಲ ಕಡೆ ನಿಮಗೆ ಸಿಗುತ್ತೆ. ಸೊ ಚೆಕ್ ಮಾಡಿ, ಬೈ ಮಾಡಿ. ನನಗಂತೂ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ನೋಡಿಬಿಟ್ಟು ತಗೋಬೋದು. ಓಕೆ ಗೈಸ್, ಓಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು ಅರ್ಧ ಅವರ್ ಆಯಿತು ನಮ್ಮ ಮನೆ ಬಿಟ್ಟು ಅನಿಸುತ್ತೆ. ಪಾಪ ಮಲ್ಕೊಂಬಿಟ್ಟ, ಕಾರಿಗೆ ಬಂದಿದ ತಕ್ಷಣ ಸ್ವಲ್ಪ ಅಂತ ಇದೆ, ನಮ್ಮ ತಟ್ಬಿಟ್ಟು ಮಲಗಿಸ್ಬಿಟ್ರು. ಸೊ ಹೊರಡೋಣ, ಇನ್ನೂ 1.5 hour ಡ್ರೈವ್ ಇರುತ್ತೆ. ಮೊದಲೇ ವೀಕೆಂಡಲ್ಲಿ ಸ್ವಲ್ಪ ಟ್ರಾಫಿಕ್ ಎಲ್ಲ ಇರುತ್ತೆ. ಸೊ ಮಗು ಇರೋದ್ರಿಂದ ನಿಧಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ಓಡ್ತಾ ಇದ್ವಿ. ನಂಗಾಗಲೇ ಯಾಕೋ ಸ್ವಲ್ಪ ಹೊಟ್ಟೆ ತುಳಿಸ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ಈ ನಡುವೆ ಹಿಂಗೆ ಒಂದು ಸ್ವಲ್ಪ ಈ ಥರ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ನಂಗೆ ಮುಂಚೆ ಎಲ್ಲ ಏನೋ ಅನಿಸ್ತಾ ಇರಲಿಲ್ಲ ಈ ಥರ ಹೊಟ್ಟೆ ತೋಳ್ಸೋದೆಲ್ಲ ಜಾಸ್ತಿ. ಈಗ ನಿದ್ದೆ ಇಲ್ಲ, ಆಮೇಲೆ ಬೆಳಗ್ಗೆ ಒಂದು ಲೋಟ ಹಾಲು ಕುಡಿದೆ, ಅದೆಲ್ಲ ಎತ್ತಾಕಂಗೆ ಥರ ಅನ್ನಿಸ್ತಾ ಇದೆ. ಆಟ ಆಡ್ತಾನೆ ಅಷ್ಟೊತ್ತಲ್ಲಿ ಅವನ್ಗೆ ಏನ್ ಗದ್ರಂಗಿಲ್ಲ, ಏನಿಲ್ಲ ಮಗುಗೆ ಏನ್ ಹೇಳೋದು. ಅವನ್ಗೇನು ಆಟ ಕತ್ಲಲ್ಲಿ ಕುತ್ಕೊಂಡು ಆಟ ಆಡ್ತಾನೆ, ನನ್ನ ಹತ್ರ ಬರ್ತಾನೆ, ಮೈ ಮೇಲೆ ಬೀಳ್ತಾನೆ, ಹೊಟ್ಟೆ ಮೇಲೆ ಬೀಳ್ತಾನೆ, ಉಳ್ಳಾಡ್ತಾನೆ, ಅವನ್ಗೂ ಸುಸ್ತಾಗಿ ಏನೋ ಆಗಿ ಅವ್ಮ ಮಾಡ್ಕೋತಾನೆ. ಆಮೇಲೆ ನನಗೆ ಬೇರೆ ಭಯ, ಮಂಚ ತುಂಬಾ ಹೈಟ್ ಇದೆ, ಅವನೆಲ್ಲಿ ಮಿಸ್ ಆಗಿ ಬಿದ್ದ್ಬಿಡ್ತಾನೋ ಅಂತ ನಾನು ಎಚ್ಚರವಾಗೇ ಇರಬೇಕು. ಚೂರು ನಿದ್ದೆ ಹಂಗೆ ಜಾರಿದ್ರೆ ನನ್ನ ಮೈಂಡೆಲ್ಲ ಅಲ್ಲಿ ಇರುತ್ತೆ. ಸೊ ಸ್ವಲ್ಪ ಜಾಸ್ತಿ ಭಯ ನನಗೆ, ಬಿದ್ದಿದ್ದ ಹೋಗ್ಬಿಡ್ತಾನೆ ಅನ್ನೋ ಇದ್ರ ಮೇಲೆ. ಕಾಲು ಬಂದ್ಬಿಟ್ಟವೆ ಜಾಸ್ತಿ, ನಿಂತ್ಕೊಳ್ಳೋದು ಕುತ್ಕೊಳ್ಳೋದು ಜಾಸ್ತಿ ಇವಾಗ. ಆದರೆ ನಾನು ಒಂದು ಸೆಕೆಂಡ್ ಇಲ್ಲ, ಒಂದೇ ಒಂದು ಸೆಕೆಂಡು ಇರಲ್ಲ, ಆಮೇಲೆ ಬಿದ್ದ್ಬಿಡ್ತಾನೆ, ಕುತ್ಕೊಳ್ತಾನೆ, ಕಿಟಕಿ ಇಟ್ಕೊಂಡು ಎದ್ದು ನಿಂತ್ಕೊಂತಾನೆ. ಸರ್ಕಸ್ಗಳು ಜಾಸ್ತಿ, ಹಾಗಾಗಿ ನಂಗೆ ನಿದ್ದೆ ಕಮ್ಮಿ ಆಗ್ತದೆ. ಎರಡು ಮೂರು ತಿಂಗಳು ಹಂಗೆ ಒಂದು ವರ್ಷ ಆಗೋವರೆಗೂ ಕಷ್ಟ ಅನ್ಸುತ್ತೆ. ವರ್ಷ ಆದ್ಮೇಲೆ ಏನೋ ಗೊತ್ತಿಲ್ಲ, ಒಂದಷ್ಟು ಜನ ಇನ್ನೂ ಆಮೇಲೆ ಇನ್ನೂ ಕಷ್ಟ ಅಂತ ಹೇಳ್ತಾರೆ, ನೋಡಬೇಕು ಹೋಯ್ತಾ ಹೋಯ್ತಾ ಹೇಗೆ. ನನಗೆ ಸುನೀಗ್ ಏನನ್ಸುತ್ತೆ ಅಂದರೆ ಅವ್ನು ಇನ್ನೂ 1 ತಿಂಗಳು 3 ತಿಂಗಳು ಪಾಪು ಇದ್ನಲ್ಲ, ಹಂಗೆ ಇದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅವಾಗ ಸುಮ್ಮನೆ ಹಾಲು ಕುಡಿಯೋನು ಮಲ್ಕೊಳ್ಳೋನು ಒಂಥರ ಕ್ಯೂಟ್ ಕ್ಯೂಟ್ ಆಗಿ ಚೆನ್ನಾಗಿರೋದು. ಈಗ ಜಾಸ್ತಿ ಅವನ ಈಗಲೂ ಚೆನ್ನಾಗಿರುತ್ತೆ ಅವನ ಆಟ ಅದೆಲ್ಲ ನೋಡೋಕ್ಕೆ, ಬಟ್ ಸ್ವಲ್ಪ ನಮಗೆ ಸುಸ್ತು, ಆಮೇಲೆ ನಿದ್ದೆ ಇರಲ್ವಲ್ಲ, ಹಾಗಾಗಿ ಒಂಥರ ಅನಿಸ್ಬಿಟ್ಟಿದೆ. ಅವ್ನು ಹೆಂಗೋ ಒಂಚೂರು ರೂಢಿ ಆಗಿಬಿಟ್ಟಿದೆ ನನಗೆ ನಿದ್ದೆದೂ ಕೂಡ, ಹೆಂಗೋ ಮ್ಯಾನೇಜ್ ಮಾಡ್ತೀನಿ.
ಮುಂಚೆ ಎಲ್ಲ ತರ ಏನಿಲ್ಲ, ಈಗ ಇದೆಲ್ಲ ಅಂದ್ರೆ ಪರವಾಗಿಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ಏನು ಏನು ಮಾಡಕ್ಕಾಗಲ್ಲ. ಬಟ್ ಇನ್ನೊಂದ್ ಏನಂದ್ರೆ ಅವ್ನ್ ಮಲ್ಕೊಂಡಾಗೂ ನಂಗೆ ನಿದ್ದೆ ಬರೋದಿಲ್ಲ, ನಂಗೆ ನಿದ್ದೆ ಬಂದಾಗ ಇನ್ನೇನು ಈಗ ಮಲಗಿರ್ತೀನಿ ಅಷ್ಟಾಗ ಅವ್ನು ಎದ್ಬಿಟ್ಟಿರ್ತಾನೆ. ಸೊ ಸ್ವಲ್ಪ ಕಷ್ಟನೇ, ಬಟ್ ಹೆಂಗೋ ನಡೀತಾ ಇದೆ ಚೆನ್ನಾಗಿ. ಈಗ ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ, ಯಾಕಂದ್ರೆ ನಂಗೆ ಹೊಟ್ಟೆ ತೊಳಸ್ತಾ ಇತ್ತು. ಹಂಗೆ ಸುಮ್ಮನೆ ಇದ್ರೆ ಒಂಥರ ಆಗ್ತಾ ಇರುತ್ತೆ ಮಾತಾಡಿದ್ರೆ. ಏನು ಮಾಡಿದ್ರೆ ಸಖತ್ತಾಗಿರುತ್ತೆ, ತುಂಬ ಇಷ್ಟ ಹೇಳಕ್ ಮಾತ್ರ. ಇಡೀ ದಿನ ಇಟ್ಕೊಂಡ್ರೆ ಉಚಿತ ಆಡ್ತಾ, ನಾವು ಇಟ್ಕೋತೀವಿ ಸುಮ್ಮನೆ ಇರೇ ನೀನು. ಅದೇ ಉಚಿತ ಆಡ್ತಾ ಇರ್ತೀರ, ಮನಾಡ್ತಾ ಇದ್ದಲ್ಲ ಬನ್ಸ್ ಮಾಡೇನೆ ಒಂದಷ್ಟು ಏನು ಇದಿತ್ತು ಏನು ಬನಾನ ಬನ್ಸ್ ಮಾಡೋಣ. ಆಗಲ್ಲ ನಂಗೆ ಮಾಡ್ಬೇಕು ಅಂತಂದ್ರೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ನಂಗೆ ಆಗಲ್ಲ. ನಂಗೆ ನಿದ್ದೆ ಬೇಕು ಅಷ್ಟೇ, ನನ್ನ ಏನೇನೋ ಕಿಂಡಲ್ ಮಾಡ್ತಾ. ನನಗೆ ನಿದ್ದೆ ಬೇಕು ಅಲ್ಲ, ನನಗೆ ನಿದ್ದೆ ಇಲ್ಲ. ಈ ಅಮ್ಮಂಗೆ ನಿದ್ದೆ ಮಾಡೋ ಅಂದ್ರೆ ಮಾಡಲ್ಲ, ರಾತ್ರಿ ಎಲ್ಲ ನಿದ್ದೆ ಬರಲ್ವಂತೆ, ಮಧ್ಯಾಹ್ನ ಬರುತ್ತಂತೆ. ಇದು ಯಾವ ಥರ ಅಂತ ಗೊತ್ತಿಲ್ಲ ನನಗೆ. ರಾತ್ರಿ ನಿದ್ದೆ ಕೊಟ್ರೆ ಸಾಕಪ್ಪ ಅನ್ಸ್ಬಿಟ್ಟೈತೆ. ಈ ಥರ ಯಾರು ಇರ್ತಾರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸರಿ ಬನ್ನಿ ಊರಿಗೆ ಹೋಗೋಣ, ಬರೀ ಮಾತಾಡ್ತಾ ಇದ್ರೆ ಮೇಲೆ ನಿಮ್ಗೆ ಬೋರ್ ಆಗ್ಬಿಡುತ್ತೆ. ಅಲ್ಲೂ ಒಂದಷ್ಟೆಲ್ಲ ಕ್ಲಿಪ್ಪಿಂಗ್ಸ್ ತೋರಿಸೋಣ ಈ ಅಮ್ಮದಿದ್ದೆ. ಗ್ರೀನ್ ಗ್ರೀನ್ ಎಲ್ಲ ಚೆನ್ನಾಗದಲ್ಲ. ಒಳಗೋದ್ಮೇಲೆ ಜನ ಎಷ್ಟು ಬಂದವ್ರೆ ಅಂತ ಗೊತ್ತಾಗುತ್ತೆ. ಹಾ ಮಾವಿನ ಗಿಡಗಳೆಲ್ಲ ಬರೀ ಎಷ್ಟು ಅಗ್ಲ ಅಂದ್ರೂ ದೊಡ್ಡದು. ಅಲ್ಲ ಸಕ್ಕ ಜನ ವೆಜ್ಗೆ ವೆಜ್ ಅಲ್ವಾ ರಾಜು? ವೆಜ್ಗೆ ನಿಂತಿರೋ ಏ ಏನು ಹೋಗಲ್ಲ ನಡಿ, ಒಂದೊಬ್ರು ತಾನೆ. ಕವನ ಹ್ಮ್
ಹಾಗೆ ನಮ್ಮ ಅಜ್ಜಿ ಮನೆ ಕೂಡ ಬಂದಿದ್ವಿ. ವೀರ್ನ ಕರ್ಕೊಂಡು ಬಂದೇ ಇರಲಿಲ್ಲ ಮುತ್ತಜ್ಜಿ ಮನೆಗೆ. ಸೊ ಚನ್ನಪಟ್ಟಣಕ್ಕೆ ಬಂದಿದ್ವಿ ಅಂದಮೇಲೆ ಅಲ್ಲೇ ನಮ್ಮ ಊರಿಗೆ ಹೋಗಿಲ್ಲ ಅಂದರೆ ಹೆಂಗೆ, ನಮ್ಮ ಅಜ್ಜಿನೂ ಕರ್ಕೊಂಡು ಅವ್ರ ಮನೆಗೆ ಬಂದಿದ್ವಿ. ಒಂದು ಬೆಕ್ಕು ಕೂಡ ಸಾಕೊಂಡಿದ್ದಾರೆ ನಮ್ಮ ಅಜ್ಜಿ. ಏನೂ ಅನ್ಕೊಂಬೇಡಿ, ಹಳ್ಳಿ ಮನೆ, ಏನು ನಾವು ರೆಡಿಯೆಲ್ಲ ಮಾಡಿಸಿಲ್ಲ. ನೋಡ್ಬೋದು ಎದುರುಗಡೆ ಮನೆ ಎಲ್ಲ ಮಳೆಗೆ ಬಿದೋಗಿದೆ. ನಮಗೆ ಒಂಥರ ಅನ್ನಿಸ್ತಾ ಇತ್ತು, ಬಂದು ನಮ್ಮ ಜೊತೆನೇ ಇದ್ಬಿಡಿ ಅಂದರೂ ಕೂಡ ಅವ್ರು ಬರಲ್ಲ. ಅವರು ಊರಲ್ಲೇ ಇದ್ದಿರೋರಿಗೆ ಅಲ್ಲಿ ಬಂದು ಬೆಂಗಳೂರಲ್ಲಿ ತುಂಬ ಬೋರ್ ಅನಿಸುತ್ತೆ, ಅವ್ರಿಗೆ ಎಲ್ಲೂ ಆಚೆ ಓಡಾಡೋಕ್ಕೆ, ಆಮೇಲೆ ಮನೆಯಲ್ಲೇ ಕುತ್ಕೊಂಡು ಟಿ ವಿ ನೋಡಬೇಕು ಇಷ್ಟ ಆಗಲ್ಲ. ಆ್ಯಂಡ್ ಇಲ್ಲಿ ಅಂದರೆ ಅವರು ಭಜನೆಗೆಲ್ಲ ಹೋಗ್ತಾರೆ, ಹಾಗಾಗಿ ಅವರು ಇಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ. ವೀರಿಗೆ ದೃಷ್ಟಿಯೆಲ್ಲ ತೆಗ್ದು ಕರ್ಕೊಂಡ್ರು. ಒಂದು ಕವನನ್ ರಿಸೆಪ್ಷನಲ್ಲಿ ಊಟ ಮಾಡೋ ಅಷ್ಟೊತ್ತಿಗೆ ಒಂದು ಒಳ್ಳೆ ಪಜೀತಿ ಕೊಟ್ಟಿದ್ದ. ಏನದು ಅಂತ ಹೇಳ್ತೀನಿ, ಅವ್ನ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಎಲ್ಲ, ಯಾಕೆ ಕೇಳ್ತೀರ ಹೇಳ್ತೀನಿ ಏನಾಯಿತು ಅಂತ. ಆ್ಯಂಡ್ ಅಲ್ಲಿ ಊರಿಗೆ ಹೋದ್ರೆ ಒಂಥರ ಖುಷಿಯಾಗುತ್ತೆ, ಎಲ್ಲ ಅಕ್ಕಪಕ್ಕದವರೆಲ್ಲ ಇವ್ರನ್ನ ಮಾತಾಡ್ಸೋದು. ನಮ್ಮನ್ನೂ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ಅಜ್ಜಿದಿರು. ಆ್ಯಂಡ್ ಊರಲ್ಲಿ ತುಂಬ ಜನ ಏನಿಲ್ಲ, ಸ್ವಲ್ಪ ಜನನೇ ಇರೋದು. ನಾವು ಮುಂಚೆ ಸಮ್ಮರ್ ಹಾಲಿಡೇಸ್ಗೆ ಚಿಕ್ಕ ವಯಸ್ಸಲ್ಲೆಲ್ಲ ಹೋದಾಗ ತುಂಬ ಜನ ಇರೋರು, ಈಗೆಲ್ಲ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಹೋಗಿ ಶಿಫ್ಟ್ ಆಗಿಬಿಟ್ಟಿರ್ತಾರೆ. ಈಗ ಸ್ವಲ್ಪ ಜನ ಅದು ಸ್ವಲ್ಪ ಅಜ್ಜಿ ತಾತಂದಿರೋ ಅಂಥವ್ರು ಮಾತ್ರ ಇರೋದು. ಅದನ್ನು ನೋಡಿದಾಗ ಸ್ವಲ್ಪ ಬೇಜಾರು ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ, ವೀರನ್ನ ಕರ್ಕೊಂಡು ಹೋಗೋಣ. ನನಗೂ ಫುಲ್ ಸುಸ್ತಾಗಿ ಶೆಕೆಗೆ ಒಂಥರ ಆಗಿಬಿಟ್ಟಿತ್ತು. ನಾನು ಬೇರೆ ಡ್ರೆಸ್ ತೊಗೊಂಡಿರಲಿಲ್ಲ, ಇಲ್ಲಿ ಒಂದು ತೊಗೊಂಡೋಗಿದ್ರೆ ವಾಸಿ ಅಂತ ಅನ್ನಿಸ್ತಾ ಇತ್ತು. ವೀರಿಗೆ ಬೆಕ್ ತೋರಿಸ್ತಾ ಇದೆ, ನಮ್ಮ ಮನೇಲಿ ಎಲ್ಲೋ ಒಂದು ಬೆಕ್ ನೋಡಿಲ್ಲಲ್ಲ, ಬೆಕ್ ನೋಡು ಬೆಕ್ ನೋಡು ಅಂತ. ಡ್ರೆಸ್ ತೊಗೊಂಡೋಗಿದ್ರೆ ಚೆನ್ನಾಗಿರೋದು, ಯಾಕಂದರೆ ಇಷ್ಟು ದೂರ ಹೋದಾಗ ಆ ಥರ ಡ್ರೆಸ್ನ ಜಾಸ್ತಿ ಹೊತ್ತು ಹಾಕ್ಕೊಂಡು ಇರೋಕ್ಕಾಗಲ್ಲ, ಕಂಫರ್ಟಬಲ್ ಆಗಿ. ಯಾಕೆ ಚೆಂಡು ಹಿಡಿತಾನೆ ಕೇಳು, ನಮ್ಮ ಬಡವ್ರ ಮನೆಗೆ ಬಂದಿದ್ಕಾ? ಹಾಂ ತೆಗಿ, ಪರವಾಗಿಲ್ಲ, ಇದು ಮಾಡವ ಹಸೂರಾಜು ಕಡ್ಡಿನ ಅಲ್ಲೇ ಐತೆ. ನಮ್ಮ ಮನೆ ಹಳೆಯ ಮನೆ, ಹೆಂಗನಿಸ್ತದವ ಮುದ್ದು ಮರಿ? ಹೇಳ ಆಮೇಲೆ ಆಚೆ ಕಡೆ ಇಡೋಗವ. ನಮ್ಮ ಅಣ್ಣ, ನಮ್ಮಪ್ಪ, ನಮ್ಮ ತಮ್ಮ. ಈಗೆಲ್ಲ ಹೊಸದಾಗಿ ಸಬ್ಸ್ಕ್ರೈಬರ್ ಆಗಿರ್ತಾರಲ್ಲ ನಿಮಗೆ, ಅವಾಗೆಲ್ಲ 60,000 ಇದ್ರೆ ನಾವು ಹೋದ ವರ್ಷ ಬಂದಾಗ, ಈಗೆಲ್ಲ 1.5 ಲಕ್ಷ 2 ಲಕ್ಷ ಹತ್ತತ್ರ. ಹಣಗಿಡವ ಒಂಚೂರು, ಹಣಗಿಡವ ತೆಗ್ದಿ. ಎಲ್ಲಿರೋದಪ್ಪ? ಅಲ್ಲ ಎಲ್ಲಿ ನೀವಿರ್ತೀರ ಫಸ್ಟ್? ನೀವು ಪಾಪು ಒಂದ್ ನಿಮಿಷ ಅಲ್ಲ ಪಾಪ, ಅಷ್ಟೊತ್ತಿನ ಮನೆಗ್ತಾನೆ ಇಲ್ಲ, ಫುಲ್ಲು ಗಲಾಟೆ ಮಾಡ್ತಾ ಇದೆ. ಹೊಸ ಜಾಗ. ಹಾಂ ಒಂಚೂರು ಬಲಗೈಗಿಕ್ಕವ ಮಗಿಗೆ ಒಂಚೂರು ಇಡೋ, ದೃಷ್ಟಿ ಆಗಲ್ಲ ಬಲಗೈಗೆ, ಬಲಗ ಅಲ್ಲಿಗೆ ಒಂದೊಂಚೂರ. ಟೀ ಮಾಡ್ತಾ ಇದ್ದೀನಿ, ಟೀ ಕುಡಿದ್ಬಿಟ್ಟು ಹೋಗ್ತೀನಿ. ನಾಯಿ ಬರಲ್ಲ ಅಷ್ಟವ ಐತವ್ರು, ಹಿಂಗೆ ನಾಯಿ ಹೋದ್ರೆ ಮನುಷ್ಯ ಬರಲ್ಲ ಒಬ್ರು, ನಾನು ಒಬ್ಬಳೇ ಬರಲ್ಲ. ಕೊಡು ನಾನು ಎತ್ಕೊತೀನಿ ಮನೆಯ ದೊಡ್ಡ ಕೆರೆ ಎಲ್ಲ ಬೆಳ್ಕೊಂಡು ಕೂತದೆ. ನಮ್ಮಅಮ್ಮ ಯಾರು ಇಲ್ಲ, ಗಂಡ ಮಕ್ಳು ಹೆಲ್ಪ್ ಮಾಡಲ್ಲ. ನಮ್ಮ ಮನೇಲಿ ನಿಜ ಹೇಳ್ಬೇಕು, ನಾನು ನಮ್ಮ ಊರಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಆಗೋ ಸೋತಿ ಮನೆ ಕಟ್ಕೊಂಡು ಎಷ್ಟು ಚೆನ್ನಾಗಿ ಆಗೋರು ಗೊತ್ತಾ? ನೋಡ್ದೆ ನಮ್ಮ ಮನೆ ಗಾರಿನೆಲ್ಲ ಎಲ್ಲ ಕಿತ್ತೋಗೋದೆ, ಗೋಡೆಗಳು ಕಿತ್ತೋಗವೆ, ಮನೆ ಎಲ್ಲ ಸೋರುತ್ತೆ, ಯಾರೋ ರೆಡಿ ಮಾಡಿಕೊಡೋದ್ರಿಲ್ಲ. ನಾನು ಎಲ್ಲಿಂದ ಮಾಡ್ಕೊಡ್ಲಿ ಸೋತಿ? ನನ್ನ ನಿನ್ನ ಮಂಗಳು ನಮಗೆ ಕಷ್ಟ, ನಾವೆಲ್ಲಿಂದ ಮಾಡೋಣ ಹೇಳ್ತೀವಿ?
ಇಲ್ಲಿ ಬಿಡ ಅಂತ ಮಕ್ಕಳು ಅವರು ಮಾಡೋ ಅಂತ ಮಕ್ಕಳೇ ಹೋದ್ಮೇಲೆ ಅಯ್ಯೋ ಇರೋರ್ಗು ಅವಳಿರಿ ಬೆಂಗಳೂರಲ್ಲಿ ಇರೋರು ಇರಲ್ಲ ಅಂತಾಳೆ. ಇಲ್ಲಿ ಕೋಳಿ ಸಾಕೊಂಡು ಇಲ್ಲಿ ಇರ್ತಾಳೆ ಮಗ, ಕ್ಲೀನ್ ಇಲ್ಲ ಏನು ಮಾಡ್ಕೊಳಲ್ಲ, ಹೆಂಗೋ ಕಾಲರ್ನ ತುಂಬಿಸ್ಲಿ ಬಿಡು, ಏನು ಮಾಡಕ್ಕಾಗಲ್ಲ. ಬೇಜಾರು ಏನ್ ಗೊತ್ತಾ, ನಿಮ್ ಪಾಪುನ ನಿಮ್ಮ ಯಜಮಾನ ಕರ್ಕ ಬಂದಳಿ ಕೂಸಿಗೆ ಇಂಥ ಮನೇಲಿ ನನ್ಗೆ ಬೇಜಾರು. ಓ ನಾವೇನ್ ಕೊಟ್ಟಿದ್ದಿ ಬದಿ ಏನಾದ್ರು ಒಂದು ಮನೆ ಅಂತಾರು, ಒಂದು ಅಚ್ಚುಕಟ್ಟಾಗಿ ಇರ್ಬೇಕು. ಹಳ್ಳಿ ಮನೆ ದೇವ್ರು ಜಮೀನ್ ಕೊಟ್ಟವನೆ, ತೋಟ ಕೊಟ್ಟವನೆ, ಎಲ್ಲ ಐತೆ, ಮನೇನೇ ಇಲ್ಲ ಕರೆಕ್ಟ್ ಆಗಿ. ಏನ್ ಮಾಡಿ ಅದಕ್ಕೆ ನಾವೇ ಬರೋದಿಲ್ಲ ಕಮ್ಮಿ, ನನ್ಗೇನು ಅಡ್ಜಸ್ಟ್ ಆಗದೆ ಬಿಡಿ. ನಾವೇ ಹಳ್ಳೆ ಹುಟ್ಟಿ ಬೆಳೆದವ್ರು, ಈಗಿನ ಮಕ್ಳು ಎಲ್ಲ ಯಾರು ಇರ್ತಾರೆ. ನನ್ ಬೇಜಾರು ಅಷ್ಟೇ, ಎಲ್ಲಾರು ಎಷ್ಟ್ ಚೆನ್ನಾಗಿಲ್ಲ ಮನೆ ಕಟ್ಕೊಂಡು ಹೆಂಗಿದಾರೆ ಊರ್ ಕಡೆ, ನಮ್ಗೇನೆ ಏನು ಇಲ್ವಲ್ಲ. ಯಾರು ಹಿಂಗೆ ನಮ್ಮ ಅಮ್ಮ ಇರೋರ್ಗು ಅಷ್ಟೇ, ಆಮೇಲೆ ನಮ್ಮ ಅಮ್ಮ ಹೊಟ್ಟಲ್ಲ ಅದು ಇಲ್ಲ. ಬಂದಿದ್ ಯಾ ಖುಷಿ ಖುಷಿಯಾಗಿ ಹೋಗು, ಏನ ಕಷ್ಟ. ಅಯ್ಯೋ ನಿಂಗೇನಾರ ಅನ್ಸ್ತಾವಿ ಹಳ್ಳಿ ಮನೆ ಹೆಂಗಿರತ್ತಲ್ವಾ. ಅಯ್ಯೋ ನಾವು ಹುಟ್ಟಿ ಬೆಳ್ತಾ ಸೀಟ್ ಮನೆ ಎಲ್ಲ ಬೆಳ್ದಿರೋದು ನಮ್ಗೇನಿಲ್ಲ. ನಮ್ ಚಿಕ್ಕಮ್ಮನವರು ನಮ್ ನಮ್ಮ ಅಮ್ಮವ್ರ ಚಿಕ್ಕಮ್ಮನವ್ರಿಗೆ ಎಲ್ಲ ಕೋಲಾರ ಹಿಂಗೆ ಇರೋದು ಅವ್ರು ನಮ್ಮೂರಿಂದ ಹೋಗ್ತಾ ಇದೀವಿ. ಇವ್ನ್ ಯಾಕೋ ಅಳ್ತಾ ಇದ್ದ ಬರ್ಬಾಗ, ವಿಡಿಯೋನೇ ಮಾಡಕ್ಕಾಗಿಲ್ಲ ಯಾಕೋ ಗೊತ್ತಿಲ್ಲ. ಏನೋ ನಿದ್ದೆ ಬಂದ್ಬಿಟ್ಟಿದ್ಯೇನೋ, ಏನಕ್ಕೋ ಅಳ್ತಾವನೆ ಅನ್ಕೊಂಡ್ರೆ ಕಾಲಲ್ಲಿ ಗೊದ್ದೇನೋ ಕಚ್ಬಿಟ್ಟು ಸ್ಟಪ್ ಊದ್ಕೊಂಡಿದ್ದೇವೋ ಅನ್ನೋ ಬೆಳ್ತು ಲಾಸ್ಟ್ ಸೆಕೆಂಡ್ ಬೆಳ್ಳು. ನಮಗ್ ಗೊತ್ತೇ ಆಗ್ಲಿಲ್ಲ ಅದಕ್ಕೂ ಏನೋ ಅವ್ನು ಅಳ್ತಾ ಇದ್ದ. ಹೆಂಗ್ ಕಚ್ತು ಅಂತಾನೆ ಗೊತ್ತಿಲ್ಲ. ಸಾಕ್ಸ್ ಹಾಕಿದ್ದೆ, ಸಾಕ್ಸ್ ಬಿಚ್ಚಿದ್ಮೇಲೆ ಬಿಚ್ಬಿಟ್ಟೆ ಅವ್ನಿಗೆ ಶಕೆ ಆಗ್ತಾಯ್ತು ಅನ್ಕೊಂಡು. ಅಳ್ತಾವನೆ ಅಂತ ಟೀ ಶರ್ಟು ಪ್ಯಾಂಟು ಎಲ್ಲಾ ಬಿಚ್ಚಾಕಿದೆ ಶಕೆಗೂ, ಏನಕ್ಕೆ ಅಳ್ತಾವನು ಇವನು ಇಷ್ಟೊಂದು ಅಂತ. ಆಮೇಲೆ ನೋಡಿದ್ರೆ ಸುನಿ ನೋಡ್ತಾರೆ ಕಾಲಲ್ಲಿ ಗುದ್ದ ಕಚ್ಬಿಟ್ಟಿದೆ, ಏನೋ ಕಚ್ಬಿಟ್ಟು ಸೊಪ್ಪ ಆಗ್ಬಿಟ್ಟಿದೆ, ಅದಕ್ಕೆ ಜಾಸ್ತಿ ಅಳ್ತಾ ಇದ್ದ. ಆಮೇಲೆ ನಮ್ಮ ಅಜ್ಜಿ ದೃಷ್ಟಿ ಏನಾಗ್ಬಿಟ್ಟಿರ್ಬೇಕು ಅಂತ ಪಾಪ ದೃಷ್ಟಿ ಎಲ್ಲ ತೆಗೆದ್ರು. ಆಮೇಲೆ ಸ್ವಲ್ಪ ಸ್ವಲ್ಪ ಮಲ್ಕೊಂಡ, ಈಗಲೂ ಅಷ್ಟೇ ಕಾರಲ್ಲಿ ನಮ್ಮೂರಿಂದ ಒಂದ 10-15 ನಿಮಿಷ ಮಲ್ಗಿರ್ಬೇಕು ಅಷ್ಟೇ. ಅವನು ಎದ್ಬಿಟ್ಟ ಅವನ ಈಗ ಆಟ ಆಡ್ತಾವನೆ, ಮತ್ತಿನ್ನ ಮಲ್ಗಕ್ ಅದೇನ್ ಮಾಡ್ತಾನೆ ಗೊತ್ತಿಲ್ಲ. ಸರಿ ನಾವು ಹೊಡ್ವಿ, ನಾವು ಒಂಚೂರುಗಳು ಬಾಡ್ಕೊಂಡು ಬಂದ್ರು, ಅವ್ರು ಗೊತ್ತಲ್ಲ ಒಂಚೂರು ಹಳೆದೆಲ್ಲ ಏನೋ ನೆನ್ಪಿಸ್ಕೊಂಡು ಸ್ವಲ್ಪ ಬಂದವ್ರು ಬೇಜಾರು ಅವ್ರಿಗು. ನಮ್ಮ ಅಜ್ಜಿನೂ ಅಷ್ಟೇ ಬೆಂಗಳೂರಿಗೆ ಬಂದು ಇದ್ಬಿಟ್ರಿ, ಏನಕ್ಕೆ ಒಬ್ಬರೇ ಅಂದರೆ ಅವರು ಬರೋದಿಲ್ಲ. ಅವ್ರಿಗೇನೋ ಇಲ್ಲೇ ಕಂಫರ್ಟ್, ಇಲ್ಲೇ ಕೊಡಿ ಎಲ್ಲ ಸಾಕೊಂಡು ಅವ್ರು ಭಜನೆಗೆಲ್ಲ ಹೋಗ್ತಾರೆ. ಸೊ ಹಾಗಾಗಿ ಅವ್ರು ಇಲ್ಲೇ ಇರ್ತೀನಿ ಅಂತ. ಹಾಗಾಗಿ ಅವ್ರಿಗೆಲ್ಲ ಖುಷಿ ಅಲ್ಲಿರಲಿ, ಬಂದು ಹೋಗಿ ಮಾಡ್ತಾರೆ. ಹಾಗಾಗಿ ಬಂದು ಹೋಗಿ ಮಾಡಲಿ ಆರಾಮಾಗಿ ಎಲ್ಲೋ ಒಂದು ಕಡೆ, ಅವ್ರಿಗೆ ಎಷ್ಟು ಇರೋಷ್ಟು ದಿನ ಅವ್ರು ಎಲ್ಲಿ ಖುಷಿಯಾಗಿರ್ತಾರೋ ಅಲ್ಲಿರಲಿ ಅಂತ ಅಷ್ಟೇ. ನೀರನ್ನ ಫಸ್ಟ್ ಟೈಮ್ ಕರ್ಕೊಂಬಂದಿದ್ದು ನಮ್ಮ ಊರಿಗೆ, ಒಂಥರ ಚೆನ್ನಾಗಿತ್ತು. ಇವಾಗ ಮಳೆ ಬರಂಗ ಆಗ್ಬಿಟ್ಟಿದೆ, ನಾವು ಎಲ್ಲೋ ಕಡೆ ಒಂಚೂರು ಹನಿ ಹನಿ ಆಗ್ತಾ ಇದೆ. ಸೊ ನಮ್ಗಿನ್ನೂ ಆಲ್ಮೋಸ್ಟ್ 1.5 ಅವರ್ ಡ್ರೈವ್ ಇರುತ್ತೆ. ನಾವು ಇನ್ನೂ ನಮ್ಮ ಚನ್ನಪಟ್ಟಣ ಇದಕ್ಕೆ ಬಂದೇ ಇಲ್ಲ, ಬಸ್ ಸ್ಟಾಪ್ ಅದಕ್ಕೆ ಇನ್ನೂ ಬಂದಿಲ್ಲ. ಸೊ ಅಲ್ಲಿಂದ 1.5 ಅವರ್ ಅನ್ಕೊಳ್ಳಿ ಟ್ರಾಫಿಕ್ ಹೇಗಿರುತ್ತೆ ಏನು ಅಂತ. 1 ಅವರ್ ಆಗುತ್ತೆ ನಾವು ಮನೆಗೆ ರೀಚ್ ಆಗೋಷ್ಟಕ್ಕೆ ಸಂಜೆ ಆಗಿರುತ್ತೆ. ಸೊ ಹಾಗೆ ವಿಡಿಯೋ ಎಂಡ್ ಮಾಡೋಣ ಅಂತ, ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ನಮಗೆ ಗೊತ್ತಿರಲಿಲ್ಲ ಅಲ್ಲಿ ನಾನ್ ವೆಜ್ ಇರುತ್ತೆ ಅಂತ. ನಾನ್ ವೆಜ್ ತಿಂದ್ಮೇಲೆ ಏನು ದೇವಸ್ಥಾನಕ್ಕೆ ಬೇಡ, ಇನ್ನೊಂದಿನ ದೇವಸ್ಥಾನಕ್ಕೆ ಅಂತಲೇ ಬರೋಣ ಅಂದ್ಬಿಟ್ಟು ಆಮೇಲೆ ಸುಮ್ಮನೆ ಆದ್ವಿ. ಚೆನ್ನಾಗಿತ್ತು ಊಟ, ಚಾಮುಂಡೇಶ್ವರಿ ಬೇರೆ ಅಲ್ವಾ. ಸೊ ಇನ್ನೊಂದ್ಸತಿ ದೇವಸ್ಥಾನಕ್ಕೆ ಅಂತಲೇ ಬರೋಣ ಅಂದ್ಬಿಟ್ಟು ನಾವು ಹೋಗಿನ ದೇವಸ್ಥಾನಕ್ಕೆ ಅಂತಾನೆ ಒಂದ್ಸತಿ ಪೂಜಾ ಐಟಮ್ ಎಲ್ಲ ತಗೊಂಡು ಬಂದು ಪೂಜಾ ಮಾಡಿಸ್ಕೊಂಡು ಹೋಗೋಣ ವೀರನ ಕರ್ಕೊಂಡು. ನಾನು ಇನ್ನೂ ಮೈಸೂರು ಚಾಮುಂಡೇಶ್ವರಿ ದೇವಿಗೂ ಹೋಗ್ಬೇಕು, ಪ್ರೆಗ್ನೆಂಟ್ ಇವಾಗ ಅದೇ ಥರ ಮಾಡ್ಕೊಂಡ್ರೆ ಅಲ್ಲಿಗೂ ಮಡ್ಲಕ್ಕಿ ಎಲ್ಲ ಎಷ್ಟೊಂದಿದೆ ಮಾಡ್ಬೇಕು ಅರ್ಕೆ. ನಂದು ಅಷ್ಟೇ, ನಂದು ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವಿಗೆ ಅರ್ಕೆ ಇದೆ, ಅದನ್ನೆಲ್ಲ ತೀರ್ಸಕ್ಕೆ ಒಂದ್ಸತಿ ಕರ್ಕೊಂಡು ಹೋಗ್ಬೇಕು. ಎಲ್ಲ ಇನ್ನೊಂದು ನಾಮಕರಣ ಎಲ್ಲ ಮುಗಿಲಿ, ಕರೆಕ್ಟ್ ಆಗಿದೆ ರಾಮಮ್ಮನ್ ಕೆರೆ ಕರೆಕ್ಟ್, ಕೆಂಪಾಮುದಿ ಕೆರೆ ಇರೋದ್ ಇನ್ನು ಶ್ರೀನಗರದಲ್ಲಿ ಅಲ್ವಾ ರಾಮಮ್ಮನ್ ಕೆರೆ. ಇವ್ರ ತಮ್ಮನ್ ಸ್ಟೋರಿ ಏನ್ ಹೇಳು? ನಮ್ ತಮ್ಮ R15 ಅಲ್ಲ ಕರಿಷ್ಮಾ ಗಾಡಿ ತಗೊಂಡಿದ್ದ.
ನೈಟ್ ಏನೋ ಅವನು ಬರ್ತಾ ಇದ್ದ ಊರಿಗೆ ಮದ್ವೆ ಆಗಿತ್ತ ಆಲ್ರೆಡಿ ಎಲ್ಲ ಎಣ್ಣೆ ಕುಡಿದ್ಬಿಟ್ಟು ಕೆರೆ ಹೆಂಗೆ ಅಷ್ಟೇ ಎಣ್ಣೆ ಹೊಡೆದ್ಬಿಟ್ಟು ರಾತ್ರಿ ಬರುವಾಗ ಕರಿಷ್ಮಾ ಹೋಗಿ ಕೆರೆ ಒಳಗೆ ಬಿದ್ದು ಎಗರಿಸ್ಬಿಟ್ಟೆ ಅವನು ಎಗರೊಳಗೆ ಬಿದ್ದು ಕೆರೆ ಒಳಗೆ ಬಿದ್ದಿತ್ತು ಬೆಳಗ್ಗೆ ಎತ್ಕೊಂಡ್ರೆ ಗಾಡಿನ ಅವನ ಹಾಸ್ಪಿಟಲ್ ಮನೆಗೆ ಕರ್ಕೊಂಡ್ ಬಂದಿದ್ವಿ ಅವನಿಗೂ ಇಲ್ಲೆಲ್ಲ ಕಿವಿಯೆಲ್ಲ ಕಿತ್ತೋಗಿತ್ತು ಇಲ್ಲೆಲ್ಲ ಹೊಡೆದೋಗಿತ್ತು ಅವ್ನಿಗೆ ಅಲ್ಲ ಕೆರೆ ಒಳಕ್ ಹೆಂಗೆ ಎಗ್ರಸ್ತ ಸ್ವತಿ ಅವನು ನೀನ್ ಹೇಳ್ದಲ್ಲ ಎಣ್ಣೆ ಹೊಡೆದಿದ್ದ ಆರಸ್ಕೂಟ ಅಂತ ಎಷ್ಟೊಂದು ಪಕ್ಷಿಗಳೆಲ್ಲ ಇದೆ ತುಂಬಿದೆ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಾ ಇದೆಯಲ್ಲ ಗೊತ್ತಿರಾ ಫುಲ್ ತುಂಬಿದೆ ನೋಡಕ್ ಸೂಪರ್ ಆಗಿ ದೊಡ್ಡ ಕೆರೆ ಬೇರೆ ಹೇಳ್ತಾನಲ್ಲ ನಾವು ಕೂಡ ಕರ್ಕೊಂಡು ಅವನ್ನ ಅಡ್ಡಾಡ್ಸ್ಕೊಂಡು ಫೀಡ್ ಮಾಡಿಸ್ಕೊಂಡು ಕರ್ಕೊಂಡು ಹೋಯ್ತೀವಿ ಅವನಿಗೆ ಬರ್ವಾಗ ತಿನ್ಸಿದ್ದು ಅಲ್ಲಿ ಒಂಚೂರು ಇಡ್ಲಿ ತಿನ್ಸಿದ್ವಿ ಬಟ್ ಅವ್ನು ತಿಂದಿಲ್ಲ ಇಡ್ಲಿ ಒಂದಿಷ್ಟ ಎಷ್ಟು ತಿಂತಾನೆ ಅಷ್ಟೇ ಯೂಶಲಿ ಆ ಬಿಸ್ಕೆಟ್ ಅದೆಲ್ಲ ಕೊಡಲ್ಲ ನೀರು ಕುಡ್ದ ಚೆನ್ನಾಗಿ ನೀರು ಕೊಡ್ಬೋದು ಡಾಕ್ಟರ್ ಕೂಡ ಹೇಳಿದ್ದಾರೆ ನೀರು ಕೊಡಿ ಚೆನ್ನಾಗಿ ಅಂತ ಬಿಸ್ಕೆಟ್ ಸುಮ್ಮನೆ ಅವ್ರು ಕೈ ಕೊಟ್ಟಿದ್ರು ನೋಡ್ರ ಒಂದಷ್ಟು ಪೀಸ್ ಒಂದಿಷ್ಟು ಪೀಸ್ ಅಷ್ಟು ತಿಂದ ಅವ್ನು ಜಬರ್ಸ್ಕೊಂಡು ಜಬರ್ಸ್ಕೊಂಡು ಅಲ್ಲಿ ನೋಡುವ ಎಲ್ಲ ಬಟ್ ರೆಗ್ಯುಲರ್ ಆಗಿ ಬಿಸ್ಕೆಟ್ ಎಲ್ಲ ಕೊಡಬಾರ್ದು ಮೈದಾ ಎಲ್ಲ ಇರುತ್ತೆ ಮೈದಾ ಶುಗರ್ ನಾವು ಕೊಡಲ್ಲ ಶುಗರ್ ಎಲ್ಲ ಇರುತ್ತೆ ಸೊ ಅದೆಲ್ಲ ಕೊಡಬಾರ್ದು ರೆಕಮೆಂಡ್ ಡಾಕ್ಟರ್ ರೆಕಮೆಂಡ್ ಮಾಡೋದಿಲ್ಲ ಸುಮ್ನೆ ಅವನು ಕೈಲಿ ಇಟ್ಕೊಂಡು ಹಿಂಗ್ ಮಾಡ್ತಾ ಇದ್ನಲ್ಲ ಮಾಡಿದೆ ಸುಮ್ನೆ ಅದು ಯಾವ್ದು ಮರಿ ಲೈಟ್ ಕೊಟ್ಟಿದ್ದು ಬಿಸ್ಕೆಟ್ ಸಕ್ಕರೆ ಹಾಕಿರ್ತಾರ ಅದೆಲ್ಲ ಕೊಡ್ಲೇಬಾರ್ದು ಮಕ್ಳಿಗೆ ಮೈದಾ ಬಿಸ್ಕೆಟ್ ಮೈದಾ ಸಕ್ಕರೆ ಮೈದಾ ಯಾವ ಮಕ್ಳು ಕೊಡಬಾರ್ದು ನಾನು ಇನ್ನು ಚಾಕ್ಲೇಟ್ಸ್ ತರವೆಲ್ಲ ಬ್ಯಾನ್ ನಮ್ಮನೆಯಲ್ಲಿ ನನಗೆ ಎಷ್ಟೊಂದು ಗೊತ್ತಿರೋಂಗೆ ನನ್ನ ಮಂಗಡಿಗೆ ಬರಲ್ಲ ಬಟ್ ಊಟದಲ್ಲಿ ಎಲ್ಲ ತಿನ್ನಿಸ್ತೀನಿ ನಾವೇನ್ ತಿಂತೀವಿ ಅದನ್ನೆಲ್ಲ ಕೆಲವ್ರಿಗೆ ಮಕ್ಳು ಕೊಡಿಸ್ತೀನಿ ನಾವಿನ್ನೂ ನಾನ್ ವೆಜ್ ಎಲ್ಲ ಕೊಡಂಗಿಲ್ಲ ಯಾಕಂದ್ರೆ ಅವ್ನಿಗೆ ಮುಡಿ ಸೊ ಬರೀ ಒಂಚೂರು ಇಡ್ಲಿ ಮಾತ್ರ ಟೇಸ್ಟ್ ಮಾಡ್ತೀವಿ ಇನ್ನೂ ಅವ್ನಿಗೆ ಏನು ಕೊಡ್ತಾ ಇಲ್ಲ ನೀವು ತುಂಬಾ ಜನ ಅವ್ನ್ ಫುಡ್ ಚಾಟ್ ಎಲ್ಲ ಕುಡಿ ಅಂತ ಹೇಳ್ತೀರಾ ಅವ್ನು ನಿಜ ನಾವೇನು ಕೊಡ್ತಾ ಇಲ್ಲ ಬರೀ ತಿನ್ಸ್ತಾ ಮೊನ್ನೆ ಒಂದಿನ ಅನ್ನಪ್ರಾಶನ ಆಯ್ತಲ್ಲ ಅದಾದ್ಮೇಲೆ ಒಂಚೂರು ತುಪ್ಪ ಅನ್ನ ತಿನ್ಸ್ದೆ ಒಂದ್ ಸ್ವಲ್ಪ ತಿಂದ ಇವನ್ ತಿಂತವನೆ ಅನ್ಬಿಟ್ಟು ನಮ್ಮನೆ ಕೂಕುನು ಬೊಗ್ಲಿ ಬೊಗ್ಲಿ ಕಿತ್ಕೊಂಡ್ ತಿನ್ಲು ಗೊತ್ತಾ ಇವನ್ ತುಪ್ಪ ಅನ್ನ ಕಲ್ಸ್ಬಿಟ್ಟಿದ್ದೆ ಇವನು ತಿನ್ಸ್ತಾ ಇದೀನಿ ಅಂತ ಕುಳ್ಳಿದಾಳಲ್ಲ ಅವಳಿಗೆ ಆಸೆ ಆಗ್ಬಿಡ್ತು ಬುಗ್ಲಿ ಬುಗ್ಲಿ ಬಂದಿ ಬಂದಿ ಕೇಳಿ ತುಪ್ಪ ನೈಸ್ಕೊಂಡು ಅವಳು ತಿನ್ಲು ಹೆಂಗೋ ಅವನು ಒಂದೊಂಚೂರು ತಿನ್ಕೊಂಡು ಒಂದಿಷ್ಟು ಅಲ್ಲ ಎರಡು ತಿಂಗಳು ಸುಮಾರು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬಿಟ್ಟಿದ್ದೆ ಎತ್ಕೊಂಡು ಸ್ಪೂನ್ ಅಲ್ಲಿ ಅದಕ್ಕೊಂಚೂರು ತುಪ್ಪ ಹಾಕ್ಬಿಟ್ಟು ಒಂಚೂರು ತಿನ್ಸ್ತೆ ಗೈಸ್ ಅಷ್ಟೇ ಬ್ಲಾಗ್ ತುಂಬಾ ಲೆಂತಿ ಆಗುತ್ತೆ ನಮಗೂ ಕೂಡ ಇನ್ನು ಒಂದುವರೆ ವಾರ ಎರಡು ವಾರ ಹೋಗೋಕೆ ಎನರ್ಜಿ ಬೇಕು ಇವನ್ ಜೊತೆ ನಂಗೆ ಬೇರೆ ನಿದ್ದೆ ಇಲ್ಲ ಬೆಳಿಗ್ಗೆ ಬೇರೆ ಬೇಗ ಎದ್ಬಿಟ್ಟು ನಂಗೆ ನಿದ್ದೆ ಬೇಕು ಅನ್ನಿಸ್ತಾ ಇದೆ ಮಾಡ್ತೀನಿ ಬ್ಲಾಗ್ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಬರಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಇಲ್ಲಿ ನೋಡು ಸಿ ಯಾ ಸೇ ಬಾಯ್ ಬಾಯ್ ಬಾಯ್.